ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ ನಾನು ನಿಮ್ಮ ನವೀನಾ ಟಿ ಆರ್ ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂಥ ಕೆಲಸ ಐಡಿಯಾಸ್ ಫೋರಮ್ ತಂಡದ ವತಿಯಿಂದ ಆಗ್ತಾ ಇದೆ ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು ಇನ್ನೂರ ಹನ್ನೊಂದನೇ ವಿಡಿಯೋ ಯಾರೂ ಕಳೆದ ವಿಡಿಯೋಗಳನ್ನು ನೋಡಿಲ್ಲ ಸೆಪರೇಟ್ ಪ್ಲೇಸ್ ಇದೆ ನೋಡ್ಕೊಳ್ತರ್ಬೋದಾಗುತ್ತೆ ಐಡಿಯಾಸ್ ಫೋರಮ್ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯ ಇವೆ ನೀವು ನೋಡ ನೋಡಬಹುದಾಗತ್ತೆ ಇವತ್ತಿನ ತರಗತಿಯಲ್ಲಿ ಮರಾಠ ಭಕ್ತಿ ರಿಫಾರ್ಮ್ ಮೂಮೆಂಟ್ ಬಹುಮುಖ್ಯವಾಗಿ ಭಕ್ತಿ ಚಳವಳಿಯಲ್ಲಿ ಉದ್ದ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಭಕ್ತಿ ಚಳವಳಿ ಆಗಿದ್ದನ್ನು ನೋಡ್ತಾ ಹೋದ್ವಿ ಹಲವಾರು ಭಕ್ತಿ ಸಂತರ ಬಗ್ಗೆ ಚರ್ಚೆ ಮಾಡ್ತಾ ಬಂದ್ವಿ ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಕೆಲವು ಗ್ರೇಟ್ ಭಕ್ತಿ ಸಂತರು ಬರ್ತಾರೆ ಉದಾಹರಣೆಗೆ ಜ್ಞಾನೇಶ್ವರ ನಾಮದೇವು ಏಕನಾಥ ತುಕಾರಾಮ್ ಮತ್ತು ಸಮರ್ಥ ರಾಮದಾಸ್ ಅಂತೇಳಿ ಇನ್ನು ಅನೇಕ ಭಕ್ತಿ ಸಂತರು ಮಹಾರಾಷ್ಟ್ರದಲ್ಲಿ ಉಟ್ಕೊಳ್ತಾರೆ ಆದರೆ ನಾವು ಈಗ ನೋಡಿದ್ದ ಭಕ್ತಿ ಹಿಂದೆ ನೋಡಿದಂತಹ ಭಕ್ತಿ ಸಂತರಿಗೂ ಈ ಮಹಾರಾಷ್ಟ್ರದ ಭಕ್ತಿ ಸಂತರಿಗೂ ವಿಶೇಷವಾದಂತಹ ವ್ಯಕ್ತಿ ಒಂದು ವ್ಯತ್ಯಾಸವನ್ನ ಕಾಣ್ತೇವೆ ಏನು ಕಾಣ್ತೇವೆ ನಾನು ಮಹಾರಾಷ್ಟ್ರವನ್ನೇ ಸಪರೇಟ್ ಆಗಿ ಮಾಡಿದ್ದೆ ಅಂದ್ರೆ ಸ್ವಲ್ಪ ವಿಶೇಷವಾಗಿದೆ ಅಂದ್ರೆ ಮರಾಠ ಮರಾಠಿಗರನ್ನ ಒಂದು ಮಾಡುವಂತಹ ಕೆಲಸವನ್ನ ಈ ಭಕ್ತಿ ಸಂತರು ಮಾಡ್ತಾ ಹೋಗ್ತಾರೆ ಆದ್ರಿಂದ ಇವರನ್ನ ಸೆಪರೇಟ್ ಆಗಿ ಇಟ್ಕೊಂಡು ಹೋಗ್ತೇವೆ ನೆಟ್ಟಿಗೆ ನಾಕೊಳ್ಳಿ ಮರಾಠ ಭಕ್ತಿ ರಿಫಾರ್ಮ್ ಮೂಮೆಂಟ್ ಭಕ್ತಿ ಸೈನ್ಸ್ ಇನ್ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಭಕ್ತಿ ಸಂತರು ಇವರ ಥೀಮ್ ಡಿಫ್ರೆಂಟ್ ಆಗಿತ್ತು ಸೊ ನಾವು ಡಿಫ್ರೆಂಟ್ ಆಗಿ ಸ್ಟಡಿ ಮಾಡ್ತೀವರನ್ನ ಇವರ ಮುಕ್ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಇವರ ಚಳವಳಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮರಾಠ ಧರ್ಮ ದಟ್ ಮೀನ್ಸ್ ಮರಾಠ ಸಂಸ್ಕೃತಿಯ ರಕ್ಷಣೆಯನ್ನ ಸೂಚಿಸುವಂತಹದ್ದು ಮರಾಠಿ ಸ್ಪೀಕಿಂಗ್ ಪೀಪಲ್ಸ್ ಗಳು ಏನಿದ್ದಾರೆ ಡೆಕನ್ ಪ್ಲಾಟ್ಯೂ ಅಲ್ಲಿ ಅವರನ್ನ ಒಂದು ಮಾಡಿಸುವಂತಹ ಅವರ ಸಂಸ್ಕೃತಿಯನ್ನ ಒಂದು ಮಾಡಿಸುವಂತಹ ಕೆಲಸವನ್ನ ಮರಾಠ ಭಕ್ತಿ ರಿಫಾರ್ಮ್ ಮೂಮೆಂಟ್ ಮಾಡ್ತಾ ಹೋಗುತ್ತೆ ಇದರಲ್ಲಿ ಹಲವಾರನ್ನ ಹಲವರನ್ನ ನಾವು ವರ್ಕರಿಗಳು ಅಂತ ಕರಿತೀವಿ ವರ್ಕರಿಗಳು ಅಂದ್ರೆ ಈಗ ಒಂದು ಪಾಯಿಂಟ್ ಬೇಕು ಮರಾಠಿಗರನ್ನ ಒಂದು ಮಾಡಲಿಕ್ಕೆ ಒಂದು ಮುಖ್ಯ ವಿಷಯ ಬೇಕು ಆ ವಿಷಯವನ್ನ ಯಾ ಅಟ್ರಾಕ್ಷನ್ ಯಾವುದನ್ನು ಮಾಡ್ತಾರಪ್ಪ ಅಂದ್ರೆ ಪಂಡ್ರೀಪುರದ ಭಗವಾನ್ ವಿಠಲನ್ನ ಮುಖಾಂತರವಾಗಿ ಮಹಾರಾಷ್ಟ್ರದಲ್ಲಿ ಫೇಮಸ್ ದೇವಸ್ಥಾನ ಪಂಡ್ರೀಪುರದ ಲಾರ್ಡ್ ವಿಠಲ ಈ ದೇವರನ್ನ ಇಟ್ಟುಕೊಂಡು ಮರಾಠಿಗರನ್ನ ಮರಾಠಿ ಸಂಸ್ಕೃತಿಯನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ಈ ಮರಾಠಿ ಭಕ್ತಿ ರಿಫಾರ್ಮ್ ಮೂಮೆಂಟ್ ಮಾಡ್ತಾ ಹೋಗ್ತದೆ ಅದರಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಜ್ಞಾನೇಶ್ವರು ನಾಮದೇವು ತುಕರಾಮು ಏಕನಾಥ್ ಇನ್ನು ಸಮರ್ಥ ರಾಮಸ್ ಅಂತ ಬರ್ತಾರೆ ಅವರು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಮರಾಠ ಸಂಸ್ಕೃತಿಯನ್ನ ಒಂದುಗೂಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಒಂದು ಪಾಯಿಂಟ್ ಇಟ್ಕೊಂಡು ಅವರನ್ನ ವರ್ಕರಿ ವರ್ಕರಿಗಳನ್ನ ಮೇನ್ ಇಟ್ಕೊಳ್ತಾರೆ ಅಂದ್ರೆ ದಟ್ ಈಸ್ ಪಂಡರಿಪುರದ ಲಾರ್ಡ್ ವಿಠಲ ದೇವ ಆರಾಧನೆ ದನ ಇಟ್ಕೊಂಡು ಆ ದೇವರನ್ನ ಪಾಯಿಂಟ್ ಆಗಿ ಇಟ್ಕೊಂಡು ಮರಾಠಿಗರನ್ನ ಮರಾಠಿ ಸಂಸ್ಕೃತಿಯನ್ನ ಉಳಿಸುವಂತಹ ಮತ್ತು ಗಟ್ಟಿಗೊಳಿಸುವಂತಹ ಕೆಲಸವನ್ನ ಇವರು ಮಾಡ್ತಾ ಹೋಗ್ತಾರೆ ಅದ್ರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಅದರಲ್ಲಿ ಮೊದಲ ಮೊದಲನೆಯವರು ಜ್ಞಾನೇಶ್ವರ ಅಥವಾ ಜ್ಞಾನ ದೇವ್ ಅಂತೇಳಿ ಇವರು ಮಹಾರಾಷ್ಟ್ರದ ಮೊದಲ ಭಕ್ತಿ ಸಂತ ಇವಾಜ ಆಫ್ ವಿಠಾ ಅಂದ್ರೆ ವಿಠಲ ಅಂತ ದೇವ್ರ ಕರಿತೀವಿ ನಾವು ವಿಠ್ಠಲ ದೇವರು ಏನು ಪಂಡರಿಪುರದ ದೇವರೇನಿದೆ ವಿಷ್ಣು ವಿಷ್ಣುವಿನ ಅಭಿವ್ಯಕ್ತಿ ಅಂತ ಕರಿತೀವಿ ವಿಷ್ಣುವಿನ ಇನ್ನೊಂದು ರೂಪ ಲಾರ್ಡ್ ವಿಠಲ ಇವರ ಆರಾಧಕರು ಜ್ಞಾನೇಶ್ವರವರು ಆ ದೇವರನ್ನ ಇಟ್ಕೊಂಡು ಮರಾಠಿಗರನ್ನ ಒಂದು ಮಾಡಿಸೋಕ್ಕೋಸ್ಕರ ಕೂಡ ಅವರು ಮಾಡ್ತಾ ಹೋಗ್ತಾರೆ ಅದರಲ್ಲಿ ಬಹುಮುಖ್ಯವಾಗಿ ಇವರು ಭಗವದ್ಗೀತೆಗೆ ಒಂದು ಕಾಮೆಂಟ್ರಿಯನ್ನು ಕೂಡ ವ್ಯಾಖ್ಯಾನವನ್ನು ಕೂಡ ಬರೆದಿದ್ದಾರೆ ಜ್ಞಾನೇಶ್ವರಿ ಅಂತ ಕರಿತೀವಿ ಅಥವಾ ಇದನ್ನ ಪಾಪುಲರ್ ಆಗಿ ಜನ ಜನಪ್ರಿಯವಾಗಿದ್ದು ಮರಾಠ ಭಗವದ್ಗೀತಾ ಅಂತ ಕೂಡ ಇದು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಇದನ್ನ ಬಾವರ್ದ ದೀಪಿಕಾ ಅಂತ ಕೂಡ ಕರೀತಾರೆ ಇದೆಲ್ಲ ಜಾಸ್ತಿ ಬೇಡ ನಿಮಗೆ ಇಷ್ಟೇ ಗೊತ್ತಿರಲಿ ಜ್ಞಾನೇಶ್ವರ ಮಹಾರಾಷ್ಟ್ರದ ಮೊದಲ ಭಕ್ತಿ ಸಂತ ಇವರು ವಿಠಲ ಅಥವಾ ವಿಠೋಬ ದೇವರನ್ನು ಕರಿತೀವಿ ಅದರ ಆರಾಧಕರು ಆರಾಧಕರು ಇವರ ಸಂಯೋಜನೆಗಳನ್ನ ಮರಾಠಿ ಸಾಹಿತ್ಯದಲ್ಲಿ ಮೈಲುಗಲ್ಲುಗಳೆಂದು ಪರಿಗಣಿಸಲಾಗಿದೆ ಇಷ್ಟು ಜ್ಞಾನೇಶ್ವರ ಬಗ್ಗೆ ಸಾಕಿಷ್ಟು ಇಷ್ಟು ಇಷ್ಟು ಮೇನ್ ಆಗಿ ಮೊದಲ ಭಕ್ತಿ ಸಂತ ಅಂತ ಗೊತ್ತಿಲ್ಲ ನಿಮಗೆ ಲಾರ್ಡ್ ವಿಟ್ಟ ಆರಾಧಕ ದಟ್ಸ್ ದಟ್ಸ್ ಇಂಪಾರ್ಟೆಂಟ್ ಎರಡನೆಯವರು ನಾಮದೇವು ಇವರು ವೃತ್ತಿಯಲ್ಲಿ ಒಬ್ಬ ಟೈಲರ್ ಆದರೆ ಟೈಲರ್ ವೃತ್ತಿಗೆ ಬರಕ್ಕಿಂತ ಮುಂಚಿತವಾಗಿ ಒಬ್ಬರು ಡೆಕೈಟ್ ಹೌದು ಯಾವ ಮಾದರಿಯಾಗಿ ಇವರು ಬದಲಾವಣೆ ಆಗ್ತಾರೆ ಒಬ್ಬ ಡೆಕಾಯ್ಟ್ ಇದ್ದರು ಪ್ರೊಫೆಷನ್ ಟೈಲರ್ ಆಗ್ಬಿಟ್ಟು ನಂತರವಾಗಿ ಭಕ್ತಿ ಸಂತನ ಆಗ್ಬಿಟ್ಟು ಇಡೀ ಮಹಾರಾಷ್ಟ್ರವನ್ನೇ ಮರಾಠ ಸಂಸ್ಕೃತಿಯನ್ನೇ ಒಂದುಗೂಡಿಸುವಂತಹ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ ಇವರು ಮಹಾಪುರುಷ ಸಂಪ್ರದಾಯ ಅಂದ್ರೆ ಗ್ರೇಟ್ ಸಂತರನ್ನ ವರ್ಷಿಪಿಂಗ್ ದಿ ಗ್ರೇಟ್ ಸೈಂಟ್ ಅವರ ಒಂದು ಆ ಸಂತರನ್ನ ಆರಸುವ ಮುಖಾಂತರವಾಗಿ ಅದರ ಮುಖಾಂತರವಾಗಿ ಸಂಪ್ರದಾಯವನ್ನ ಪರಿಚಯಿಸುವ ಮುಖಾಂತರವಾಗಿ ಮರಾಠ ಸಾಂಸ್ಕೃತಿಕ ಐಕ್ಯತೆಗೆ ಅವರು ಒತ್ತನ್ನು ಕೊಡ್ತಾರೆ ಮರಾಠನ ಒಂದು ಮಾಡಿಸುವ ಮುಖಾಂತರವಾಗಿ ಒಂದು ಪಾಯಿಂಟ್ ಅನ್ನ ಇಟ್ಕೊಳ್ತಾರೆ ದಟ್ ಇಸ್ ಕಾಲ್ಡ್ ಮಹಾಪುರುಷ ಸಂಪ್ರದಾಯ ಇದರ ಆಧಾರದ ಮುಖಾಂತರವಾಗಿ ಮರಾಠಿಗರು ಒಂದುಗೂಡಬೇಕು ಅನ್ನೋದನ್ನ ಇವ್ರು ಒತ್ತಿ ಹೇಳ್ತಾ ಹೋಗ್ತಾರೆ ಇದು ನಾಮದೇವ್ ಅವರಿಗೆ ಸಂಬಂಧಪಟ್ಟಂತೆ ಇವರು ಕಲ್ಚರಲ್ಗೆ ಸಂಬಂಧಪಟ್ಟಂತೆ ಒಂದು ಮಾಡ್ತಾರೆ ಇಷ್ಟು ಗೊತ್ತಿರಲಿ ಸಾಕು ನೆಕ್ಸ್ಟ್ ಏಕನಾಥ್ ಈ ವಾಸ್ ಅ ಫಸ್ಟ್ ಮರಾಠ ರಿಫಾರ್ಮರ್ ಟು ಎಂಪಸೈಸ್ ಆನ್ ಮರಾಠಿ ಲ್ಯಾಂಗ್ವೇಜ್ ನೋಡ್ರಿ ಮರಾಠಿ ಭಾಷೆಯ ಮುಖಾಂತರವಾಗಿ ಜನರನ್ನ ಮರಾಠಿ ಜನರನ್ನ ಒಗ್ಗೂಡಿಸುವ ಕೆಲಸವನ್ನ ಮಾಡಿದವಂತವರು ಅದರಲ್ಲಿ ಏಕನಾಥ್ ಮುದರಿಗರು ಭಾಷೆಯನ್ನ ಇಟ್ಕೊಂಡು ಹಿಂದೆ ನೋಡಿದ್ವಿ ದೇವರನ್ನ ದೇವರನ್ನ ಮುಖಾಂತರವಾಗಿ ಕೂಡ ಮಾಡ್ತಾ ಹೋದ್ರು ಇವರು ಭಾಷೆಯನ್ನ ಇಟ್ಕೊಂಡು ಮರಾಠಿ ಸಂಸ್ಕೃತಿಯನ್ನ ಒಂದು ಮಾಡಿಸುವ ಕೆಲಸವನ್ನ ಏಕನಾಥ್ ಅವರು ಮಾಡ್ತಾ ಹೋಗ್ತಾರೆ ಇವರ ಪ್ರಖ್ಯಾತ ಕೃತಿ ಏಕನಾಥಿ ಭಾಗವತ ಅಂತೇಳಿ ಇದು ಭಾಗವತ ಪುರಾಣದ ವ್ಯಾಖ್ಯಾನ ಅದರ ಕಾಮೆಂಟರಿ ಅದನ್ನು ಕೂಡ ಇದು ಇವರ ವರ್ಕ್ ಇವರ ಒಂದು ಕೃತಿ ಆಗಿದೆ ಅಂತ ಕೂಡ ಗೊತ್ತಿರಬೇಕು ಅಲ್ಲಿ ಏನು ಕೇಳೋದಿಲ್ಲ ಜಸ್ಟ್ ನಿಮಗೆ ಗೊತ್ತಿರಲಿ ಅಷ್ಟೇ ಏನ್ ಗೊತ್ತಿರಬೇಕು ಗೊತ್ತಿರ್ಬೇಕು ನಿಮ್ಗೆ ಮರಾಠಿ ಭಾಷೆಯ ಮುಖಾಂತರವಾಗಿ ಮರಾಠಿ ಭಾಷೆಗೆ ಒತ್ತು ನೀಡಿದ ಮೊದಲ ಮರಾಠ ಸುದರಕ ಯಾರಪ್ಪ ಅಂತ ಕೇಳಿದಾಗ ಏಕನಾಥ್ ಭಾಷೆಯ ಮುಖಾಂತರವಾಗಿ ಜನರನ್ನ ಒಗ್ಗೂಡಿಸುವ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ತುಕಾರ ಬಹಳ ಇಂಪಾರ್ಟೆಂಟ್ ಇಡೀ ಮಹಾರಾಷ್ಟ್ರ ಮರಾಠ ಭಕ್ತಿ ರಿಫಾರ್ಮ್ ಮೂಮೆಂಟ್ ಅಲ್ಲಿ ಅತ್ಯಂತ ಗ್ರೇಟೆಸ್ಟ್ ಯಾರಪ್ಪ ಅಂದ್ರೆ ಇವರೇ ತುಕಾರಾಮ್ ಇವರು ಲಾರ್ಡ್ ವಿಟ್ಟೋಬಾ ಅಥವಾ ಪಂಡರಿಪುರದ ವಿಠಲ ದೇವಸ್ಥಾನದ ಮುಖ್ಯ ಆರಾಧಕರು ಇವರು ಅದನ್ನ ಜನಪ್ರಿಯ ಮಾಡಿದವರು ಕೂಡ ಇವರೇ ನಾನು ನಿಮಗೆ ಹೇಳ್ತಾ ಇದ್ದ ಜ್ಞಾನೇಶ್ವರ್ ಅವರೆಲ್ಲರೂ ಕೂಡ ಲಾರ್ಡ್ ವಿಠಲನನ್ನ ಫಾಲೋ ಮಾಡ್ತಾ ಇದ್ರು ತುಕಾರಾಮು ಅದನ್ನ ವಿಠಲ ದೇವರನ್ನ ಫೇಮಸ್ ಮಾಡಿದ್ರು ಫೇಮಸ್ ಮಾಡಿದ್ರು ಮಾಡ್ತಾರೆ ಪಂಡರಿಪುರವನ್ನ ಮರಾಠರ ಹೋಲಿ ಸ್ಟ್ರೈನ್ ಆಗಿ ಮಾಡ್ತಾರೆ ಪವಿತ್ರ ಸ್ಥಳನಾಗಿ ಮಾಡ್ತಾರೆ ಮರಾಠರ ಪವಿತ್ರ ಸ್ಥಳ ಯಾವುದು ಅಂತ ಕೇಳಿದಾಗ ಪಂಡ್ರಿಪುರ ಅದನ್ನ ಪವಿತ್ರ ಸ್ಥಳವನ್ನಾಗಿ ಮಾಡಿದವರೇ ತುಕಾರಾಮ್ ಅವರು ಸೆಕೆಂಡು ಮರಾಠರದು ತುಳ್ಜಾಪುರ ಮೂರನೇದು ರೈರಿ ಈ ಮೂರು ಕೂಡ ಮರಾಠರ ಪವಿತ್ರ ಸ್ಥಳಗಳು ಅದರಲ್ಲಿ ಮೊದಲನೆಯದು ಪಂಡ್ರಿಪುರ ವಿಠಲ ದೇವರು ವಿಠಲ ವಿಠಲ ಟೆಂಪಲ್ ಅಂತ ಕರಿತೀವಿ ಅದನ್ನ ಮರಾಠರ ಪವಿತ್ರ ಸ್ಥಳವನ್ನಾಗಿ ಮಾಡಿದಂತಹ ಕೀರ್ತಿ ತುಕಾರಾಮ್ ಅವರಿಗೆ ಸಲ್ಲಬೇಕು ಮತ್ತೆ ಚಂದ್ರಬಾಗವರನ್ನ ಮರಾಠರ ಪವಿತ್ರ ನದಿಯನ್ನಾಗಿ ಮಾಡಿದಂತಹ ಕೀರ್ತಿ ಕೂಡ ತುಕಾರಾಂ ಅವರಿಗೆ ಸಲ್ಲಬೇಕು ಇವರು ವಿಠಲಸ್ವಾಮಿಗೆ ಸಂಬಂಧಪಟ್ಟಂತೆ ಪಂಡ್ರೀಪುರದ ವಿಠಲಸ್ವಾಮಿಗೆ ಸಂಬಂಧಪಟ್ಟಂತೆ ಹಲವಾರು ಸಾಂಗ್ಗಳನ್ನು ಕೂಡ ಕಂಪೋಸ್ ಮಾಡಿದ್ದಾರೆ ಅವುಗಳನ್ನ ಹಬಂಗ ಅಂತ ಕೂಡ ಕರಿತೇವೆ ಹಬಂಗ ಅಂತ ಕೂಡ ಕರೀಲಾಗ್ತಂಥದ್ದು ಹಬಂಗ ಹೇಳಿ ಇವರು ಜಾತಿ ಮತ್ತು ಲಿಂಗ ತಾರತಮ್ಯಕ್ಕೆ ವಿರುದ್ಧವಾಗಿದ್ದಾರೆ ವಾಸ್ ಅಗೇನ್ಸ್ಟ್ ಕ್ಯಾಸ್ಟ್ ಅಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇದು ಅವರಿಗೆ ಸಂಬಂಧಪಟ್ಟಂತೆ ಇಷ್ಟು ನಿಮಗೆ ಗೊತ್ತಿರಬೇಕು ಪಂಡರಿಪುರವನ್ನು ಓಲ್ಡ್ ಇಷ್ಟ ಟ್ರೈನ್ ಆಫ್ ಮರಾಠಿ ಮಾಡಿ ತುಕಾರಾಮ್ ಅವರಿಗೆ ಸಲ್ಬೇಕು ಮತ್ತು ಓಲ್ಡ್ ರಿವರ್ ಆಫ್ ಮರಾಠ ಮತ್ತೆ ಚಂದ್ರಭಾಗ ರಿವರ್ ಅಂತ ಕೀರ್ತಿ ಕೂಡ ತುಕಾರಾಂ ಅವರಿಗೆ ಸಲ್ಲಬೇಕು ಇದರ ಮುಖಾಂತರವಾಗಿ ಮರಾಠಿಗರನ್ನ ಒಂದು ಮಾಡಿಸುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ನೋಡ್ರಿ ದೇವರು ಮತ್ತು ಭಾಷೆ ಎರಡೂ ಕೂಡ ನಿಮಗೆ ಕಾಣ್ತಾ ಹೋಗ್ತವೆ ಈ ಎರಡರ ಮುಖಾಂತರವನ್ನು ಎರಡು ಮುಖಾಂತರವಾಗಿ ಕೂಡ ಮರಾಠಿಗರನ್ನ ಒಂದು ಮಾಡೋ ಕೆಲಸವನ್ನು ಇವರು ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಬಹುಮುಖ್ಯವಾದಂತಹ ಗ್ರೇಟೆಸ್ಟ್ ಪರ್ಸನಾಲಿಟಿ ಸಮರ್ಥ ರಾಮದಾಸ್ ಗುರು ರಾಮದಾಸ್ ಇವರು ಶಿವಾಜಿಯ ಗುರು ಇವ್ರ ಬಗ್ಗೆ ನಮಗೆ ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತೀನಿ ಶಿವಾಜಿ ಅವರು ಬಂದಾಗ ಮರಾಠರು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಶಿವಾಜಿಯ ಗುರು ಸಮರ್ಥ ರಾಮದಾಸ್ ಅವರು ಇವರು ಮುಂದೆ ಶಿವಾಜಿ ಏನು ಸ್ವರಾಜ್ ಅನ್ನುವ ಕಾನ್ಸೆಪ್ಟ್ ಮುಖಾಂತರವಾಗಿ ಮರಾಠ 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 ಅನ್ನ ಕಟ್ತಾ ಹೋಗ್ತಾರೆ ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡಿದ್ದು ಸಮರ್ಥ ರಾಮದಾಸ್ ಶಿವಾಜಿಯವರು ಸ್ವರಾಜ್ ಅನ್ನುವಂಥದ್ದು ನಮ್ಮದು ಹಿಂದೂಗಳಿಗಾಗಿ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಅವರಿಗೆ ಒಂದು ಐಡಿಯಾ ಬಂತು ಸ್ವರಾಜ್ ಅನ್ನುವಂಥ ಕಾನ್ಸೆಪ್ಟು ಅದಕ್ಕೆ ಇನ್ಸ್ಪೈರ್ ಮಾಡಿದ್ದು ಇವರೇ ಗುರು ಸಮರ್ಥ ಗುರು ಸಮರ್ಥಧಾಮ್ ರಾಮದಾಸ್ ಇವರು ನೋಡ್ರಿ ಇಂದಿನ ನೋಡ್ತಾ ಹೋದ್ವಿ ದೇವರನ್ನ ಇಟ್ಕೊಂಡು ಮರಾಠಿಗರನ್ನ ಒಂದು ಮಾಡಿ ಕೆಲಸ ಇನ್ನು ಜನಶನವರು ಮಾಡ್ತಾ ಹೋದ್ರು ಬಹುಮುಖ್ಯವಾಗಿ ಏಕನಾಥ್ ಅವರು ಮರಾಠಿ ಭಾಷೆಯನ್ನ ಇಟ್ಕೊಂಡು ಜನರನ್ನ ಒಂದು ಮಾಡ್ತಾ ಹೋದ್ರು ತುಕಾರಾಮ್ ಅವರು ಪಂಡ್ರಿಪುರ್ ಮತ್ತು ಚಂದ್ರಭಾಗ ರಿವರ್ಗಳನ್ನು ಮತ್ತು ಪ್ಲೇಸ್ ಅನ್ನ ಪವಿತ್ರ ಸ್ಥಳ ಮತ್ತು ನದಿಗಳನ್ನಾಗಿ ಮಾಡಿಕೊಂಡು ಮುಖಾಂತರವಾಗಿ ಜನರನ್ನ ಒಂದು ಮಾಡೋ ಕೆಲಸವನ್ನು ಮಾಡ್ತಾ ಹೋದರು ಸಮರ್ಥ ರಾಮದಾಸ್ ಅವರು ಹನುಮಾನ್ ಮತ್ತು ರಾಮ ಈ ದೇವರ ವರ್ಷಿಪರು ಗ್ರೇಟೆಸ್ಟ್ ಫಾಲೋವರ್ ಹನುಮ ಹನುಮಾನ್ ಮತ್ತು ರಾಮ ದೇವರ ಗ್ರೇಟೆಸ್ಟ್ ಫಾಲೋರು ದೇಶದಾದ್ಯಂತ ಹಲವಾರು ಹನುಮನ್ ಗಳನ್ನ ಕಟ್ಟುವ ಮುಖಾಂತರವಾಗಿ ಜನರನ್ನ ಒಂದುಗೂಡಿಸೋ ಕೆಲಸವನ್ನು ಮಾಡ್ತಾ ಹೋದ್ರು ಸಮರ್ಥ ರಾಮದಾಸ್ ಅವರು ನೋಡ್ರಿ ಇವರು ಹನುಮಾನ್ ಮತ್ತು ರಾಮ ರಾಮರ ವರ್ಷಿಪರು ಇವರು ದೇಶದಾದ್ಯಂತ ಹಲವಾರು ಕಡೆ ಹನುಮ ದೇವಸ್ಥಾನಗಳನ್ನ ಕಟ್ಟುವ ಮುಖಾಂತರವಾಗಿ ಜನರನ್ನ ನೀವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಭಾವನೆಯನ್ನು ಬರುವಂತೆ ಮಾಡ್ತಾ ಹೋದ್ರು ಸಮರ್ಥ ರಾಮದಾಸ್ ಅವರು ಇವರು ಶಿವಾಜಿಯ ಗುರುಗಳು ಶಿವಾಜಿಗೆ ಸ್ವರಾಜನ ಅಥವಾ ಮರಾಠ ಎಂಪರ್ ಮರಾಠ ಎಂಪೈರ್ನ ಕಟ್ಟಲಿಕ್ಕೆ ಇನ್ಸ್ಪೈರ್ ಮಾಡಿದ್ರು ಯಾರಪ್ಪ ಅಂತ ಕೇಳಿದಾಗ ಸಮರ್ಥ ರಾಮದಾಸ್ ಅಥವಾ ಗುರು ರಾಮದಾಸ್ ಸಮರ್ಥ ರಾಮದಾಸು ಹಲವರಿಗೂ ಕೂಡ ಇನ್ಸ್ಪಿರೇಷನ್ ಆಗಿ ಕೂಡ ಇದ್ದಾರೆ ಇವರ ಏನು ಗುರು ರಾಮದಾಸ್ ಅವರ ಮೆಸೇಜ್ ಕಂಪೇಲ್ ಮಾಡಲಾಗಿದೆ ಅದನ್ನ ದಸಬೋಧ ಅಂತ ಕರಿತೀವಿ ದಸಬೋಧ ಗುರು ರಾಮದಾಸ್ ಸಮರ್ಥ ರಾಮದಾಸ್ ಅವರ ಏನು ಅವರ ಹೇಳಿಕೆಗಳೇನಿದೆ ಅವರ ಸಂದೇಶಗಳನ್ನ ದಸಬೋಧ ಎಂಬ ಪಠ್ಯ ರೂಪದಲ್ಲಿ ಸಂಗ್ರಹಿಸಲಾಗಿದೆ ಬಾಲಂಗದ ತಿಲಕ್ ಗ್ರೇಟೆಸ್ಟ್ ಪರ್ಸನಾಲಿಟಿ ಇವರು ಕೂಡ ಇವರ ವರ್ಕ್ಗಳಿಂದ ಸ್ಫೂರ್ತಿ ಪಡೆದಿದ್ದಾರೆ ಸಮರ್ಥ ರಾಮದಾಸ್ ಅವರ ಕೃತಿಗಳಿಂದ ಸ್ಫೂರ್ತಿಯನ್ನು ಪಡೆದಿದ್ದರು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು ಗ್ರೇಟೆಸ್ಟ್ ಫಾಲೋರ್ ಬಾಲಗರ ತಿಲಕ್ ಸಮರ್ಥ ರಾಮದಾಸ್ ಅವರ ಬಾಲಗರ ಸಂಬಂಧಪಟ್ಟಂತೆ ಡೀಟೇಲ್ ಚರ್ಚೆ ಮಾಡ್ಕೊಳ್ತಾ ಮುಂದಿನ ಚರ್ಚೆ ಮಾಡ್ಕೊಳ್ತಾ ಆಧುನಿಕ ಭಾರತ ಇತಿಹಾಸ ಬಂದಾಗ ಇಷ್ಟು ನಿಮಗೆ ಮರಾಠ ಭಕ್ತಿ ರಿಫಾರ್ಮ್ ಗೆ ಸಂಬಂಧಪಟ್ಟಂತೆ ನಾನೇನ್ ಆಲ್ಮೋಸ್ಟ್ ನಿಮ್ಗೆ ಡಿಟೇಲ್ ಚರ್ಚೆ ಮಾಡ್ತಾ ಹೋಗಿದ್ದೀನಿ ಅದಕ್ಕಿಂತ ಮೀರಿದು ಕೂಡ ಪ್ರಶ್ನೆಗಳು ಕೆಲವು ಬರಬಹುದು ಆಲ್ರೆಡಿ ಬಂದಿವೆ ಅದರಿಂದ ಅಂತಹ ಪ್ರಶ್ನೆಗಳನ್ನ ನಿಮಗೆ ಕೊಟ್ಟಿದ್ದೀನಿ ಬಿಕಾಸ್ ಬಿ ಮಿಸ್ಟೇಕ್ ಏನಾದ್ರು ಕರ್ನಾಟಕದಲ್ಲಿ ಕೇಳಿದ್ರೆ ಮಿಸ್ ಅಂತ ಅಂತೇಳಿ ಹಲವಾರು ಭಕ್ತಿ ಸಂತರ ಇದ್ದಾರೆ ಎಲ್ಲವನ್ನು ಚರ್ಚೆ ಮಾಡ್ತಾ ಹೋದ್ರೆ ಇನ್ನು ನಾನು ಹತ್ತು ಗಂಟೆ ಡಿಸ್ಕಸ್ ಮಾಡಿದ್ರು ಮುಗಿಯೋದು ಅಷ್ಟು ಭಕ್ತಿ ಸಂತರ ಇದ್ದಾರೆ ಮೈನೂರ್ಟ್ ಆಗಿ ಚರ್ಚೆ ಮಾಡ್ಕೊಳ್ತಾ ಕೂಡ ಹೋದ್ರು ಕೂಡ ಅದಕ್ಕೆ ಅವೆಲ್ಲ ಬೇಡ ಸಿಂಪಲ್ ಆಗಿ ಎಕ್ಸಾಮ್ ಅಲ್ಲಿ ಕೇಳುವಂತ ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಅವ್ರ ಬಗ್ಗೆ ನಿಮಗೆ ಗೊತ್ತಿರಲಿ ಅಂತೇಳಿ ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಒಂದು ಪ್ರಶ್ನೆ ನೋಡಿ ಫಸ್ಟ್ ನಮ್ಮ ಪ್ರಶ್ನೆ ಯು ಪಿ ಎಸ್ ಸಿ ಐ ಎ ಎಸ್ ಎರಡ್ ಸಾವಿರದ ಏಳರಲ್ಲಿ ಕೇಳುವಂತಹ ಪ್ರಶ್ನೆ ಇದು ವಿಚ್ ಆಫ್ ದ ಫಾಲೋಯಿಂಗ್ ಫೀಮೇಲ್ ಭಕ್ತಿ ಸೈಂಟ್ ರೋಟ್ ಕಾಮೆಂಟರಿ ಆನ್ ವೇದಾಂತ ಸೂತ್ರ ಇನ್ ಸಾಂಸ್ಕ್ರಿತ್ ಈ ಕೆಳಗಿನ ಯಾವ ಮಹಿಳಾ ಭಕ್ತಿ ಸಂತರು ವೇದಾಂತ ಸೂತ್ರಕ್ಕೆ ಕಾಮೆಂಟರಿಯನ್ನ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಸಂಸ್ಕೃತದಲ್ಲಿ ಅಂತ ಕೇಳಿದಾಗ ಲಲ್ಲೇಶ್ವರಿ ಗೊತ್ತಿರಲಿ ಇದು ಲಲ್ಲೇಶ್ವರಿ ಫೀಮೇಲ್ ಭಕ್ತಿ ಸೈಂಟ್ ವೇದಾಂತ ಸೂತ್ರಕ್ಕೆ ಸಂಸ್ಕೃತ ಭಾಷೆಯಲ್ಲಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಕಾಮೆಂಟರಿಯನ್ನು ಬರೆದಿದ್ದಾರೆ ಯು ಪಿ ಎಸ್ ಸಿ ಪ್ರಶ್ನೆ ರಿಪೀಟ್ ಆಗಬಹುದು ಎಕ್ಸಾಮ್ಸ್ ಅಲ್ಲಿ ಎರಡನೇ ಪ್ರಶ್ನೆ ನೋಡಿ ಅಮಾಂಗ್ ದ ಫಾಲೋಯಿಂಗ್ ಹೂ ವಾಸ್ ನಾಟ್ ಎ ಪ್ರೊಪೋನೆಂಟ್ ಆಫ್ ಭಕ್ತಿ ಕಲ್ಟ್ ಯಾರು ಭಕ್ತಿ ಕಲ್ಟ್ ಅಂದ್ರೆ ಅಲ್ಲ ಅಂತ ಕೇಳಿದ್ರೆ ನಾಗಾರ್ಜುನ ತುಕಾರಾಮ್ ತ್ಯಾಗರಾಜ ವಲ್ಲಭಾಚಾರಿ ಮೂರು ತುಕಾರಾಮ್ ತ್ಯಾಗರಾಜ ವಲ್ಲಭಾಚಾರಿ ಬಗ್ಗೆ ನೋಡಿದಿವಿ ನಾಗಾರ್ಜುನ ಅಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು ಇದು ಕೂಡ ಎ ಎಸ್ ಎಲ್ ಕೇಳಿದ ಪ್ರಶ್ನೆ ನೋಡ ಕ್ವಶನ್ಸ್ ಈಜಿ ಅನ್ಸುತ್ತೆ ಬಟ್ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಆ ಒಂದು ಪರೀಕ್ಷಾ ಟೈಮ್ ಅಲ್ಲಿ ಕನ್ಫ್ಯೂಷನ್ ಆಗಿರ್ತೀವಿ ನಾವು ಸ್ವಲ್ಪ ಅವಸಲ್ಲಿ ಇರ್ತೀವಿ ಯಾವಾಗ ಕಷ್ಟ ಆಗ್ತದೆ ಇವೆಲ್ಲವೂ ಕೂಡ ಈಗ ನಿಮಗೆ ಓದ್ತಾ ಇರ್ತೀರಿ ಲಿಂಕ್ ಇರುತ್ತೆ ಅರ್ಥ ಆಗ್ತಿರ್ತದೆ ಎಕ್ಸಾಮ್ಸ್ ಅಲ್ಲಿ ಹಂಗಲ್ಲ ಕನ್ಫ್ಯೂಷನ್ ಜಾಸ್ತಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಪ್ರಶ್ನೆ ನೋಡಿ ಹೂ ಅಮಾಂಗ್ ದ ಫಾಲೋಯಿಂಗ್ ಲೇಟ್ ದ ಫೌಂಡೇಶನ್ ಆಫ್ ಮಹಾನುಭಾವ ಸಂಪ್ರದಾಯ ಚಂದ್ರಕಾರ ಅಂತೇಳಿ ಸಾರಿ ಚಕ್ರಧಾರ್ ಅಂತೇಳಿ ಚಕ್ರದಾರ್ ಹೂ ಅಮಾಂಗ್ ದ ಫಾಲೋಯಿಂಗ್ ಲೇಟ್ ದ ಫೌಂಡೇಶನ್ ಆಫ್ ಮಹಾನುಭಾವ ಸಂಪ್ರದಾಯವನ್ನ ಫೌಂಡೇಶನ್ ಆಗ್ತವ್ರು ಯಾರಪ್ಪ ಅಂತ ಕೇಳಿದಾಗ ಆಪ್ಷನ್ ಏಕನಾಥ್ ಚಕ್ರಧಾರು ಜ್ಞಾನೇಶ್ವರು ತುಕಾರ ಡಿಫ್ರೆಂಟ್ ಆಗಿದೆ ಪ್ರಶ್ನೆ ಇದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಆನ್ಸರ್ನ ಗೊತ್ತಿರಬೇಕು ಚಕ್ರದಾರ್ ಮಹಾನುಭವ ಸಂಪ್ರದಾಯ ಅಂತಂದ್ರೆ ಅದನ್ನ ಅದಕ್ಕೆ ಅಡಿಪಾಯವನ್ನು ಹಾಕ್ತಾರೆ ಯಾರಪ್ಪ ಅಂದ್ರೆ ಈ ಸಂಪ್ರದಾಯಕ್ಕೆ ಚಕ್ರದಾರ್ ಅಂತ ಗೊತ್ತಿರಲಿ ಇನ್ನೊಂದು ಪ್ರಶ್ನೆ ಐ ಎ ಎಸ್ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲಿ ಕೇಳುವಂಥ ಪ್ರಶ್ನೆ ಇದು ಪ್ರೇಮ್ ವಟಿಕಾ ಪೊಯಮ್ ಆನ್ ದ ಲೈಫ್ ಆಫ್ ಕೃಷ್ಣ ವಾಸ್ ಕಂಪೋಸ್ಡ್ ಬೈ ಪ್ರೇಮ್ ವಟಿಕಾ ಅನ್ನುವಂಥದ್ದು ಕೃಷ್ಣನ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ರಚನೆ ಮಾಡಿರುವಂತಹ ಒಂದು ಪೊಯಮ್ ಪದ್ಯ ಇದನ್ನ ಕಂಪೋಸ್ ಮಾಡಿದ್ದ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿಹಾರಿ ಸೂರ್ದಾಸ್ ರಸ್ಕನ್ ಮತ್ತು ಕಬೀರ್ ರಸ್ಕನ್ ಆನ್ಸರ್ ಇದಕ್ಕೆ ಈ ರೀತಿಯಾಗಿ ನಿಮ್ಗೆ ಕೆಲವು ಕೇಳಿಲ್ಲದಂತಹ ವರ್ಡ್ಗಳು ಕೂಡ ಇರ್ತವೆ ಅಂತ ಸಂತರ ಕೂಡ ಇರ್ತಾರೆ ಅವುಗಳನ್ನ ಐ ಎ ಎಸ್ ಅಲ್ಲಿ ಅಂತಗಳನ್ನ ಕಲೆಕ್ಟ್ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅದರಿಂದ ಇದು ನಿಮಗೆ ಗೊತ್ತಿರಲಿ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗ್ಬೋದು ಈ ಪ್ರಶ್ನೆಗಳು ಬಿಕಾಸ್ ಐ ಎ ಎಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿವೆಲ್ಲವೂ ಕೂಡ ಈ ರೀತಿ ಮೈನೋರ್ಟಿಗೂ ಕೂಡ ಹೋಗ್ಬೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಐ ಎ ಎಸ್ ಯು ಪಿ ಎಸ್ ಸಿ ಏನು ಎಕ್ಸಾಮ್ಸಲ್ಲಿ ಕೇಳಬಹುದು ಈ ರೀತಿ ಈ ರೀತಿ ಟಫ್ ಫಸ್ಟ್ ಕೂಡ ಕೇಳ್ತಾರೆ ಓಕೆ ಇಲ್ಲಿಗೆ ಮರಾಠ ಭಕ್ತಿ ರಿಫಾರ್ಮ್ ಮೂಮೆಂಟ್ ಬಗ್ಗೆ ಮುಗಿತು ಮುಂದಿನ ತರಗತಿಯಲ್ಲಿ ಸೂಫಿಸಮ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಐ ಹೋಪ್ ನಿಮಗೆ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ ಮುಂದಿನ ಕ್ಲಾಸಲ್ಲಿ ಚರ್ಚೆ ಮಾಡ್ಕೊಳ್ಳೋಣ ಇದು ಮೇಲೆ ಆಧುನಿಕ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ನಿಮಗೆ ಕ್ಲಾಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಡೌಟ್ಸ್ ಏನಾದ್ರು ಇದ್ರೆ ಕಾಮೆಂಟ್ ಅನ್ನು ಕೂಡ ಹಾಕ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅಲ್ಲೂ ಕೂಡ ನೀವು ಫಾಲೋ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ